ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಬಾರಿ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಚುನಾವಣಾ ಆಯೋಗ ನಾನಾ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅದರಲ್ಲೂ ಕೂಡ ಬಿ ಬಿ ಕೂಡ ಚುನಾವಣಾ ಆಯೋಗಕ್ಕೆ ಸಾಥನ್ನು ಕೊಟ್ಟಿದೆ ಬೆಂಗಳೂರಿನಲ್ಲಿ ಈ ಥೀಮ್ ಆಧಾರಿತ ಮತಗಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿಷಯಾಧಾರಿತ ಮತಗಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಅರವತ್ನಾಲ್ಕು ಥೀಮ್ ಮತಗಟ್ಟೆಗಳ ನಿರ್ಮಾಣವಾಗಿದೆ ಶೇಕಡ ಎಪ್ಪತ್ತೈದರಷ್ಟು ಮತದಾನವನ್ನು ಸಾಧಿಸಲು ಹೊಸ ಅನ್ನು ಮಾಡಿದೆ ಚುನಾವಣಾ ಆಯೋಗ ಡೇ ಒಂದಿನಲ್ಲೂ ಕೂಡ ಚುನಾವಣೆ ಘೋಷಣೆಯಾದ ನಂತರ ಬಿ ಬಿ ಮತ್ತು ಚುನಾವಣಾ ಆಯೋಗ ಜಂಟಿಯಾಗಿ ಬೆಂಗಳೂರಿನ ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇತ್ತು ಮತದಾನ ನಿಮ್ಮ ಹಕ್ಕು ನೀವು ಮತವನ್ನು ಚಲಾಯಿಸಲೇಬೇಕು ಅನ್ನುವಂತಹ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾ ಇತ್ತು ನಾಳೆ ಮತದಾನ ಕ್ಷಣಗಣನೆ ಆರಂಭ ಆಗಿದೆ ಈ ಬೆನ್ನಲ್ಲೇ ಮತದಾನವನ್ನು ಹೆಚ್ಚಿಸಲಿಕ್ಕೆ ಕೊನೆಯ ಹಂತದ ಕಸರತ್ತನ್ನು ಚುನಾವಣಾ ಆಯೋಗ ಮಾಡ್ತಾ ಇರುವಂಥದ್ದು ಬೆಂಗಳೂರು ಮತಗಟ್ಟೆಯ ವಿಶೇಷ ಏನು ಹಾಗಾದರೆ ನೋಡ್ತಾ ಹೋಗೋಣ ಎಲ್ಲೆಲ್ಲಿ ಥೀಮ್ ಮತಗಟ್ಟೆಗಳಿದ್ದಾವೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಟ್ಟು ಮತಗಟ್ಟೆಗಳು ಇನ್ನೂರ ಅರುವತ್ತ ನಾಲ್ಕು ಒಟ್ಟು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಇನ್ನೂರ ಅರವತ್ತ್ನಾಲ್ಕು ಮತಗಟ್ಟೆಗಳಿದೆ ಇದರಲ್ಲಿ ಸಖಿ ನೂರ ನಲವತ್ತು ಮತಗಟ್ಟೆಗಳಿರುವಂಥದ್ದು ಸಖಿ ಅಂದರೆ ಮಹಿಳೆಯರಿಗಾಗಿ ಮಹಿಳಾ ಸಿಬ್ಬಂದಿಗಳೇ ಇರ್ತಾರೆ ಮಹಿಳೆಯರು ಹೋಗಿ ಇಲ್ಲಿ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ ಇನ್ನು ಯುವ ಮತಗಟ್ಟೆ ಇಪ್ಪತ್ನಾಲ್ಕಿದೆ ಇಲ್ಲಿ ಯುವಕರಿಗೆ ಅವಕಾಶ ಇರುತ್ತೆ ಯುವಕರನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ಯುವಕರಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಹೊಸ ಪ್ರಯೋಗ ಆಗಿದೆ ಇನ್ನು ವಿಶೇಷ ಚೇತನರು ಮೂವತ್ತ ಆರು ಮತಗಟ್ಟೆಗಳನ್ನು ಅವರಿಗಾಗಿ ನಿರ್ಮಾಣ ಮಾಡಲಾಗುತ್ತೆ ಇಲ್ಲಿ ವಿಶೇಷ ಚೇತನರೇ ಹೋಗಿ ಮತದಾನವನ್ನು ಮಾಡಬೇಕಾಗುತ್ತೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಈಗ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ನಿವೃತ್ತ ಸೇನಾ ಸಿಬ್ಬಂದಿ ಐದು ಮತಗಟ್ಟೆಗಳನ್ನು ಅವರಿಗಾಗಿ ಮೀಸಲಿಡಲಾಗಿದೆ ನಿವೃತ್ತ ಸೇನಾ ಸಿಬ್ಬಂದಿಗಳು ಆ ಮತಗಟ್ಟೆಗಳಲ್ಲಿ ಹೋಗಿ ಮತದಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಹಸಿರು ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಹನ್ನೆರಡು ಮತಗಟ್ಟೆಗಳಿರುವಂತಹದ್ದು ಇದು ಫುಲ್ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಬಿಂಬಿಸುವಂತಹ ಐದು ಮತಗಟ್ಟೆಗಳನ್ನು ಈ ಬಾರಿ ತೆರೆಯಲಾಗಿದೆ ಇನ್ನು ಕ್ರೀಡಾ ಮತಗಟ್ಟೆಗಳು ಅಂತೇಳಿ ಎರಡು ಮತಗಟ್ಟೆಗಳನ್ನು ಓಪನ್ ಮಾಡಲಾಗಿದೆ ಇದರ ಇಂಟೆನ್ಷನ್ ಒಂದೇ ಬೆಂಗಳೂರಿನಲ್ಲಿ ಈ ಬಾರಿ ಮತದಾನದ ಪ್ರಮಾಣವನ್ನ ಹೆಚ್ಚು ಮಾಡಬೇಕು ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಮತದಾನದ ಪ್ರಮಾಣ ಈ ಬಾರಿ ಆಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಚುನಾವಣಾ ಆಯೋಗ ಈ ಪ್ಲಾನನ್ನು ಮಾಡಿಕೊಂಡಿದೆ ಬೆಂಗಳೂರಿನಲ್ಲಿ ನಾಳೆ ಮತದಾನವನ್ನು ಹೆಚ್ಚಿಸಲಿಕ್ಕೆ ಚುನಾವಣಾ ಆಯೋಗ ಒಂದು ಅನ್ನು ಮಾಡಿಕೊಂಡಿರುವಂತಹದ್ದು ಇಷ್ಟು ದಿನಗಳ ಕಾಲ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇತ್ತು ಬೇರೆ ಬೇರೆ ರೀತಿಯಲ್ಲಿ ಸೆಲೆಬ್ರಿಟೀಸ್ಗಳ ಕೈಯಿಂದ ಮತದಾನದ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸ ಬೀದಿ ನಾಟಕಗಳು ಅಥವಾ ಒಂದಿಷ್ಟು ಸಂದೇಶಗಳನ್ನು ರವಾನೆ ಮಾಡುವ ಮೂಲಕ ಈ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಚುನಾವಣಾ ಆಯೋಗ ಬರ್ತಾ ಇತ್ತು ಈಗ ಅದರ ಮುಂದುವರೆದ ಭಾಗ ಕೊನೆಯ ಹಂತದ ಕಸರತ್ತು ಬೆಂಗಳೂರಿನಲ್ಲಿ ಥೀಮ್ ಆಧಾರಿತ ಮತಗಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ ಇದರ ಉದ್ದೇಶವೂ ಕೂಡ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡೋದು ಬಹು ನಿರೀಕ್ಷಿತ ಮತದಾನಕ್ಕೆ ಇನ್ನು ಕೇವಲ ಇಪ್ಪತ್ತು ಗಂಟೆಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು ಬಾಕಿ ಉಳಿದಿರೋ ಹಿನ್ನೆಲೆಯಲ್ಲಿ ಎಲ್ಲ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದ್ದಾವೆ ಅದು ಈಗಾಗಲೇ ಮಾಸ್ಟ್ರಿಂಗ್ ರೂಮಲ್ಲಿ ಏನು ಪೋಲಿಂಗ್ ಏನು ಬಾಕ್ಸ್ಗಳೇನಿರುತ್ತೆ ಬ ಪೋಲಿಂಗ್ ಬಾಕ್ಸ್ಗಳನ್ನ ಚುನಾವಣಾ ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ ಅದಾದ ನಂತರ ಚುನಾವಣೆ ನಡೆಯುವಂಥದ್ದು ಅಂದರೆ ಪ್ರತಿಯೊಬ್ಬ ಮತದಾರನು ಬಂದು ಮತದಾನವನ್ನು ಚಲಾಯಿಸುವಂಥ ಜಾಗಗಳೇನಿರ್ತವೆ ಮತದಾನ ಕಟ್ಟೆಗಳೇನಿರ್ತವೆ ಮತದಾನ ಕಟ್ಟೆಗಳಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ನಾನೀಗ ಮೌಂಟ್ ಕರ್ಮಲ್ ಕಾಲೇಜಲ್ಲಿದ್ದೀನಿ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಸಕಲವಾಗಿ ಸಿದ್ಧತೆಗಳಾಗಿದ್ದಾವೆ ಪ್ರತಿ ಒಂದು ಅಂದರೆ ಇಲ್ಲಿ ನಾಲ್ಕರಿಂದ ಐದು ವಾರ್ಡ್ಗಳು ಚುನಾವಣೆ ಮತದಾನ ಮಾಡಲಿಕ್ಕೆ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿರ್ತಾರೆ ಪ್ರತಿ ಬಾರಿಯೂ ಕೂಡ ಅಂದರೆ ಇಲ್ಲಿ ವಿಶೇಷವಾಗಿ ಪಿಂಕ್ ಬೂತ್ಗಳಂತ ಏನಿರ್ತವೆ ಅಂದರೆ ಮಹಿಳೆಯರಿಗೋಸ್ಕರ ಪ್ರತ್ಯೇಕವಾಗಿ ಮಾಡೋಂಥ ಏನು ಮತಗಟ್ಟೆಗಳೇನಿರ್ತವೆ ಆ ಮತಗಟ್ಟೆಗಳನ್ನು ಕೂಡ ಇಲ್ಲಿ ನಿರ್ಮಾಣವನ್ನು ಮಾಡಿಕೊಳ್ಳುವಂಥದ್ದು ಐದು ವಾರ್ಡ್ಗಳ ಮತದಾರರೇನಿರ್ತಾರೆ ಐದು ವಾರ್ಡ್ನ ಮತದಾರರು ಇಲ್ಲಿಗೆ ಬಂದು ಮತದಾನ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು ಯಾವ ರೀತಿ ಇದೆ ಮತಗಟ್ಟೆ ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಲ್ಲ ಈಗಾಗಲೇ ಸಂಪೂರ್ಣವಾಗಿ ತೋರಿಸ್ತೀನಿ ಪೋಲಿಂಗ್ ಆಫೀಸರ್ ಎಲ್ಲಿರಬೇಕು ಜೊತೆಗೆ ಅದನ್ನು ಚೆಕ್ ಮಾಡೋಂಥವ್ರು ಇರ್ಬೋದು ಜೊತೆಗೆ ಪೋಲಿಂಗ್ ಮಾಡಲಿಕ್ಕೆ ಪೋಲಿಂಗ್ ಬೂತ್ ಎಲ್ಲಿರಬೇಕು ಇದೆಲ್ಲ ಕೂಡ ಸಿದ್ಧತೆಗಳಾಗಿದ್ದಾವೆ ಯಾಕೆ ಈಗಾಗಲೇ ಮಾಕ್ ಆಗಿ ಅಂದರೆ ಅಣಕು ಪ್ರದರ್ಶನವನ್ನು ಕೂಡ ಮಾಡಿರ್ತಾರೆ ಯಾಕೆಂದರೆ ಮತದಾನವನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ ಅಣಕು ಪ್ರದರ್ಶನ ಏನಿರುತ್ತೆ ಅಣಕು ಪ್ರದರ್ಶನವನ್ನು ಕೂಡ ಮಾಡಿರುವಂಥದ್ದು ಈಗ ಮೋಟ್ ಕಾರ್ಮಾಲ್ ಕಾಲೇಜಲ್ಲಿ ಸಿಕ್ಕ ಸಿದ್ಧತೆಗಳಾಗಿದ್ದಾವೆ ಸಿದ್ಧತೆಗಳಾಗಿ ಎಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಯಾಕೆಂದರೆ ಈಗ ಮತದ ಬೂತ್ಗಳೇನಿರ್ತವೆ ಅಂದರೆ ಪೋಲಿಂಗ್ ಬೂತ್ಗಳೇನಿರ್ತವೆ ಪೋಲಿಂಗ್ ಬೂತ್ಗಳನ್ನು ರಿಸೀವ್ ಮಾಡಲಿಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ ರಿಸೀವ್ ಮಾಡಿಕೊಂಡು ಬರ್ತಾರೆ ರಿಸೀವ್ ಮಾಡ್ಕೊಂಡು ಬಂದ ನಂತರ ಇಲ್ಲಿ ಮತದಾನ ಮಾಡಲಿಕ್ಕೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಇದೆಲ್ಲ ಕೂಡ ಸಿದ್ಧತೆಗಳಾಗಿದ್ದಾವೆ ಈಗ ನಾನು ಯಾವ ರೀತಿ ಇರ್ತವೆ ಪೋಲಿಂಗ್ ಬೂತ್ಗಳು ಪ್ರಿಸಿಡಿಂಗ್ ಆಫೀಸರ್ ಅಂದರೆ ಇಡೀ ಬೂತ್ನ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುವಂಥವ್ರು ಪ್ರಿಸಿಡಿಂಗ್ ಆಫೀಸರ್ ಅಂತ ಹೇಳಿ ಯಾಕೆಂದರೆ ಈ ಮತಗಟ್ಟೆಯಲ್ಲಿ ಮತದಾನ ಮಾಡೋರ ಹೆಸರಿಂದ ಹಿಡಿದು ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅದರಲ್ಲೂ ಕೂಡ ಚಿತ್ರದುರ್ಗದಲ್ಲಿ ಏಳು ಸುತ್ತಿನ ಕೋಟೆ ಮಾದರಿಯ ಮತಗಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ ಕೋಟೆನಾಡಿನ ಕೋಟೆನಾಡಿನ ಮತದಾರರನ್ನ ಆಕರ್ಷಿಸಲಿಕ್ಕೆ ಈ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತಹದ್ದು ಕ್ಷಣ ಎಲ್ರಿಗೂ ನೆನಪಾಗದು ಏಳು ಸುತ್ತಿನ ಕೋಟೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮತದಾರರನ್ನು ಏನು ಜಾಗೃತಿ ಮೂಡಿಸೋದಕ್ಕೋಸ್ಕರ ಮತದಾರರನ್ನು ಮತಗಟ್ಟೆ ಎತ್ತರ ಆಕರ್ಷಿಸುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಸ್ವೀಪ್ ಸಮಿತಿ ಒಂದು ವಿನೂತನ ಪ್ಲಾನ್ ಮಾಡಿದೆ ಅದೇನಂತ ನಾನು ನೋಡ್ತಾ ಹೋಗೋಣ ಈಗೇನು ನಾವು ಕೋಟೆನಾಡು ಚಿತ್ರದುರ್ಗದ ಒಂದು ವಿಶೇಷವಾದ ಮತಗಟ್ಟೆ ಬೆಳೀದೀವಿ ಮಾದರಿ ಮತಗಟ್ಟೆ ಕೇಂದ್ರ ಅಂತಲೇ ಹೇಳ್ಬೋದು ಏನು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯವರ ನೇತೃತ್ವದಲ್ಲಿ ಒಂದು ಮಾದರಿ ಮತಗಟ್ಟೆ ಕೇಂದ್ರವನ್ನು ಚಿತ್ರದುರ್ಗದ ಕೆಳಗೋಟೆಯಲ್ಲಿರುವಂಥ ಸರಸ್ವತಿ ಲಾ ಕಾಲೇಜಿನ ಮತಗಟ್ಟೆಯಲ್ಲಿ ಒಂದು ವಿಶೇಷ ಒಂದು ವಿಷಯ ಆಧಾರಿತ ಮತಗಟ್ಟೆಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಏನು ಜನಾಕರ್ಷಣೆಯ ಕೇಂದ್ರ ಅಂತಲೇ ಈ ಮತಗಟ್ಟೆನ ಹೇಳ್ಬೋದು ಯಾಕಂದರೆ ಚಿತ್ರದುರ್ಗ ಅಂದಕ್ಷಣ ಎಲ್ಲರಿಗೂ ನೆನಪಾಗೋದು ಏಳು ಸುತ್ತಿನ ಕೋಟೆ ಈ ಏಳು ಸುತ್ತಿನ ಕೋಟೆಯನ್ನು ನೋಡೋದಕ್ಕೆ ವಿವಿಧೆಡೆಗಳಿಂದ ಪ್ರವಾಸಿಗರು ಆಗಮಿಸ್ತಾರೆ ಈ ನೆಲೆಯಲ್ಲಿ ಏನು ಈಗಾಗಲೇ ಜ ಬಂದು ಪ್ರವಾಸಿಗರಿರ್ಬೋದು ಮಕ್ಕಳು ಮತ್ತು ಮತ್ತು ಇರ್ಬೋದು ಈ ಒಂದು ಕೋಟೆಯ ಮಾದರಿಯನ್ನು ವೀಕ್ಷಣೆ ಮಾಡ್ತಿದ್ದಾರೆ ಹಾಗೆ ಏನು ನಾಳೆ ಬೆಳಗ್ಗೆಯಿಂದ ಆರಂಭವಾಗುವಂಥ ಒಂದು ಮತದಾನ ಸಂದರ್ಭದಲ್ಲಿ ಜನರು ವಿಶೇಷವಾಗಿ ಈ ಮತಗಟ್ಟೆಯನ್ನು ವೀಕ್ಷಿಸಿ ಮತದಾನ ಮಾಡಲಿ ಎಂಬ ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ವಿಷಯಾಧಾರಿತ ಮತಗಟ್ಟೆಯನ್ನು ಈಗಾಗಲೇ ಚ ಏನು ಚಿತ್ರದುರ್ಗದ ಜಿಲ್ಲಾ ಸ್ವೀಪ್ ಸಮಿತಿ ನಿರ್ಮಾಣ ಮಾಡಿದೆ ಇದೇ ರೀತಿ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಒಟ್ಟು